स्वागत है आपका आई टुडे न्यूज में। मैं आपके साथ मोहम्मद नासिर। आशय इंडी में कर्नाटक राज्य सरकारी नौकर संघ के नई सभा भवन की इमारत का उद्घाटन इंडी के एमएलए यशवंत राय गौड़ा पाटिल और कर्नाटक राज्य सरकार नौकर संघ के राज्य अध्यक्ष सी एस सड़कश्री के हाथों हुई। और शहरी इंडी के शंकर पार्वती मंगल कार्यालय में प्रोग्राम भी मुलाकात किया गया, जहां अनुपम सेवा रत्न प्रशस्ति भी दी गई। इस मौके पर इंडी के एमएलए यशवंत राय गौड़ा पाटिल, कर्नाटक राज्य सरकारी नौकर संघ के राज्य अध्यक्ष सी एस सड़कश्री और इसी तरह तालुका अध्यक्ष शंकर गौड़ा पाटिल, जिला अध्यक्ष सुरेश शिरशियाड़ और जुबेर केरूर, बीईओ वसंत राठौड़ वगैरह मौजूद थे। और खबरों के लिए देखते रहे आई टुडे न्यूज इंडी। राज्य पदाधिकारी नौकर जो सरकार जो तबादा विमान ना सूक्ष्म गमन प्रजापूर्वक भारत राष्ट्रीय नम संविधान प्रकार न्यायांग शासकांग कार्यांग ಜಂಟಿಯಾಗಿ ನಾವೆಲ್ಲ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ಅಂದಾಗ ಮಾತ್ರ ಒಂದು ದೇಶ ಅಭಿವೃದ್ಧಿಯಲ್ಲಿ ಸಾಧ್ಯ ಆಗ್ತದೆ, ಭವಿಷ್ಯವನ್ನು ರೂಪಿಸುವಂತ ಸಾಧ್ಯ ಆಗ್ತದೆ ಅಂತ ಒಂದು ಜವಾಬ್ದಾರಿಯಿಂದ ನಾವು ನೀವು ಏನೋ ಒಂದು ಶಾಸಕಾಂಗ ಮತ್ತು ಒಂದು ಕಾರ್ಯಕರ್ತ ಕರಿತೀವಿ. ವಿರ್ ಆಲ್ ಪಬ್ಲಿಕ್ ಸರ್ವೆಂಟ್ಸ್. ಜನರ ಸೇವೆ ಮಾಡತಕ್ಕಂಥ ಮನೋಭಾವನೆ ಇದ್ದಾಗ ಮಾತ್ರ ನಮಗೆ ಒಂದು ಅವಕಾಶ ಸಿಕ್ಕಿರ್ತದೆ. ಅದಕ್ಕೆ ನಾವು ನ್ಯಾಯವನ್ನು ಒದಗಿಸಬೇಕಾಗ್ತದೆ. ನ್ಯಾಯಾಂಗ ವಿಶೇಷವಾದ ಗೌರವದಿಂದ ನಾವು ಮಾಡ್ತೀವಿ. ಅದರ ಜೊತೆಗೆ ವಿಮರ್ಶೆಯನ್ನು ಮಾಡತಕ್ಕಂಥ ಸಂದರ್ಭಗಳಾದಾಗ ದೇಶದಲ್ಲಿ ನಾವು ಗಮನಿಸ್ತಾ ಇರ್ತೀವಿ. ಈ ಎಲ್ಲ ಅಂಗಗಳನ್ನ ವಿಮರ್ಶೆ ಮಾಡತಕ್ಕಂಥ ಜನಸಮುದಾಯ ನಮ್ಮ ಮುಂದೆ ಇರುವ ಸೂಕ್ಷ್ಮ ಅರಿವು ನಮಗಿದೆ. ಹಂಗಾದ್ರೆ ಮಾತ್ರ ನಾವು ನಮ್ಮಲ್ಲಿರ್ತಕ್ಕಂಥ ಸ್ಥಾನಮಾನಗಳಿಗೆ ನಾವು ಕಾರ್ಯವನ್ನು ಮಾಡತಕ್ಕಂಥ ಕೆಲಸಕ್ಕೆ ಜನರಿಗೆ ಸಾಧ್ಯ ಆಗ್ತದೆ ಅಂತ ಬಹುಮಾನವನ್ನ ಭಾರತ ರಾಷ್ಟ್ರದಲ್ಲಿ ನೌಕರ ಸಂಘಗಳು ನೌಕರರು ಅದು ಐ ಎ ಎಸ್ ಕೊನೆಯ ದರ್ಜೆ ಅಧಿಕಾರಿಗಳು ಸಹಿತ ಸಿಬ್ಬಂದಿಗಳು ಸಹಿತ ಬಹಳ ಕಳಕಳಿಯಿಂದ ಸೇವಾ ಮನೋಭಾವದಿಂದ ಸಲ್ಲಿಸಬೇಕಾಗ್ತದೆ. ಅಂತದೇ ಒಂದು ಹಿನ್ನೆಲೆ ಈ ರಾಜ್ಯಕ್ಕೂ ಇದೆ. ಕನ್ನಡ ನಾಡು ಶಾಂತಿಯಿಂದ ಪ್ರೀತಿಯಿಂದ ಸಹನೆಯಿಂದ ನಮ್ಮ ಪೂರ್ವಜರು ಒಂದು ಸಂಸ್ಕಾರವನ್ನು ಕೊಟ್ಟು ಈ ನಾಡನ್ನು ಕಟ್ಟಿದ್ದಾರೆ. ಈ ನಾಡಿನ ಶ್ರೇಯಾಭಿವೃದ್ಧಿಯಲ್ಲಿ ಸರ್ಕಾರದ ಜೊತೆಗೆ ನೌಕರ ಸಂಘದವರು ತಮ್ಮ ಕಾರ್ಯಕ್ಷಮತೆಯ ಮೂಲಕ ಒಳ್ಳೆಯ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ಈ ರಾಜ್ಯ ಈ ನಾಡು ಭವಿಷ್ಯದಲ್ಲಿ ಮುಂದೆ ಸಾಧ್ಯ ಆಗ್ತದೆ ಅಂತ ಒಳ್ಳೆಯ ಕಾರ್ಯವನ್ನು ತಾವೆಲ್ಲ ಕೂಡಿ ಈ ರಾಜ್ಯದಲ್ಲಿ ಮಾಡ್ತಾ ಇದ್ದೀರಿ. ಈ ಸಕಲ ಹಿನ್ನೆಲೆಯನ್ನ ಇತಿಹಾಸವನ್ನು ನಾವು ತಿಳ್ಕೊಬಹುದು. ಅದರ ಸೂಕ್ಷ್ಮವಾಗಿ ಒಳ್ಳೆದವನ್ನ ನಮ್ಮ ಹತ್ರ ಇರಬೇಕಾಗ್ತದೆ. ಸರ್ಕಾರಗಳ ಭಾವನೆಗಳ ಜೊತೆಗೆ ನೀವು ಸಹಿತ ಸ್ಪಂದಿಸಬೇಕಾಗ್ತದೆ ಮತ್ತು ಸರ್ಕಾರಗಳು ಸಹಿತ ನಿಮ್ಮ ಸಮಸ್ಯೆಗಳಿಗೆ ಸೂಕ್ಷ್ಮವಾಗಿ ಆಲಿಸುವ ಜೊತೆಗೆ ಸ್ಪಂದನೆ ಮಾಡಬೇಕನ್ನೋದು ನಾಗರಿಕ ಸಮಾಜದ ಸರ್ಕಾರಗಳ ಕರ್ತವ್ಯ ಮತ್ತು ಜವಾಬ್ದಾರಿ. ಆ ಸೂಕ್ಷ್ಮ ಅರಿವಿನಿಂದ ಇವತ್ತು ಕರ್ನಾಟಕ ರಾಜ್ಯ ಒಂದು ಸೂಕ್ಷ್ಮ ನಾಡನ್ನು ಕಟ್ಟುವಂತ ಜವಾಬ್ದಾರಿಯಲ್ಲಿ ನೀವು ನಾವು ಇದ್ದೀವಿ. ಆ ಸೂಕ್ಷ್ಮ ಅರಿವಿನೊಂದಿಗೆ ಈ ರಾಜ್ಯದ ಸರ್ವೋತ್ಮಕ ಅಭಿವೃದ್ಧಿಯಲ್ಲಿ ನಾವು ನೀವು ಸಂಶೋಧನೆ ಮಾಡುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಈ ನಾಡನ್ನು ಕಟ್ಟತಕ್ಕಂಥ ಜವಾಬ್ದಾರಿಯ ಸ್ಥಾನದಲ್ಲಿ ಇವೆಲ್ಲ ಇದೆ. ಅದರ ಜೊತೆಗೆ ನಿಮ್ಮ ಅನೇಕ ಬೇಡಿಕೆಗಳನ್ನ ನಾನು ಸೂಕ್ಷ್ಮವಾಗಿ ಗಮನಿಸಿದೆ. ಪ್ರಾತ್ಯಕ್ಷಿಕೆ ರಾಜ್ಯಾಧ್ಯಕ್ಷರಿಗೆ ಚಂದ್ರಗೌಡರು ಕೆಲವು ಮನವಿಗಳನ್ನು ಮಾಡ್ಕೊಂಡು ಅಭಿಷೇಕ್ ಅವರಿಗೆ ಪಿ ಎಸ್ ಆಗಿರ್ಬೋದು, ಅವರ ಏಳನೇ ವೇತನ ಆಯೋಗ ಆಗಿರ್ಬೋದು, ಇನ್ನುಳಿದ ಡಿಗ್ರಿ ಹೋಲ್ಡರ್ಸ್ ಡಿಮೋಷನ್ ಅನ್ನು ಬಗ್ಗೆ ಅವರು ಅದು ಸರ್ಕಾರದಲ್ಲಿ ಸೂಕ್ಷ್ಮವಾಗಿ ಚಿಂತನೆಗಳನ್ನು ನಡೆಸತಕ್ಕಂಥ ವ್ಯವಸ್ಥೆ ಇದೆ. ಅದು ಒಂದು ಸರ್ಕಾರಿ ನೌಕರ ಸಂಘದವರು ಇತ್ತೀಚಿನ ದಿನಗಳ ಪರಿಸ್ಥಿತಿಗಳನ್ನು ಸಹಿತ ಕಳೆದ ಎರಡು ಮೂರು ವರ್ಷದಿಂದ ಇಡೀ ಪ್ರಪಂಚ ಕೋವಿಡ್ 19 ನಲಿವಿದೆ. ಅನೇಕ ಜನ
ನಮ್ಮಲ್ಲಿ ಮಕ್ಕಳು ಬಹಳಷ್ಟು ನಮ್ಮಿಂದ ಅಗಲಿದ್ದಾರೆ. ಅವರ ಕುಟುಂಬಗಳಿಗೆ ಸರ್ಕಾರಗಳು ಸಹಾಯ ಮಾಡಿವೆ. ಅದು ನೀವು ನಾಗರಿಕ ಸಮಾಜದ ಕರ್ತವ್ಯ. ಆ ಕುಟುಂಬಗಳಿಗೆ ಸಹಾಯ ಮಾಡಬೇಕಂತ ನಿರಂತರ ಪ್ರಯತ್ನ ನಮ್ಮೆಲ್ಲರಾಗಿದೆ. ಸರ್ಕಾರಗಳು ಒಂದನ್ನು ಒಂದು ಹಂತದಲ್ಲಿ ಮಾಡಿಬಿಡ್ತಾರೆ. ಆದರೆ ಒಂದು ಕುಟುಂಬ ಇಡೀ ಜೀವನ ಬದುಕಬೇಕಾದ್ರೆ ನಿಮ್ಮ ಅಕ್ಕಪಕ್ಕದವರು ಯಾರಾದರೂ ತೊಂದರೆ ಇದ್ರೆ ನಿಮ್ಮ ಹೃದಯ ವಿಶ್ರಾಂತಿಯಿಂದ ಸಹಾಯ ಮಾಡಬೇಕಂತ ಪ್ರಯತ್ನ ಈ ಸಂದರ್ಭ ಮುಖಾಂತರ ನಿರಂತರವಾಗಿ ರಾಜ್ಯದಲ್ಲಿ ನಡೆಯಲಿದೆ ಎಂದರೆ ನನ್ನ ಸಲಹೆಯ. ಯಾಕಂದ್ರೆ ನಾವು ಮಾನವೀಯ ಮೌಲ್ಯಗಳಿಂದ ನಾವು ಬದುಕನ್ನು ನಾವು ಕಂಡುಕೊಳ್ಬೇಕಾಗ್ತದೆ. ಸರ್ಕಾರಗಳು ಈ ಮಿತಿಯೊಳಗೆ ಕೆಲಸ ಮಾಡ್ತಾರೆ. ಆದರೆ ಹೃದಯ ವಿಶ್ರಾಂತಿಯವರು ಆ ಮಿತಿಗಳನ್ನು ಮೀರಿ ಸಹಾಯ ಮಾಡ್ತಕ್ಕಂಥ ಪ್ರಯತ್ನ ನಿರಂತರವಾದಾಗ ಮಾತ್ರ ನಾವು ನಮ್ಮದೇ ಆದಂತಹ ಸ್ಥಾನಗಳಿಗೆ ನಮ್ಮ ಸಂಸ್ಥೆಗಳಿಗೆ ಇನ್ನೊಂದಿಷ್ಟು ಘನತೆಯನ್ನ ಗೌರವವನ್ನು ಹೆಚ್ಚಿಸಬೇಕಾಗ್ತದೆ. ಆ ಪ್ರಯತ್ನ ನಿಮ್ಮಿಂದ ಸಾಗಲಿ ಅಂತ ಹೇಳಿ ನಾನು ಆಶಿಸಿ ಇವತ್ತು ನೂತನ ಸಮಾರಂಭವನ್ನ ಒಂದೇ ನನ್ನ 34-35 ವರ್ಷದ ರಾಜಕಾರಣ ಅವಧಿಯಲ್ಲಿ ನೀವು ಹೆಂಗೆ ರಿಟೈರ್ಮೆಂಟ್ ಸುದೀರ್ಘವಾಗಿ ನಾವು ನಿಮ್ಮ ಜೊತೆಗೆ ಬಹಳ ಜನ ಅಧ್ಯಕ್ಷರ ಪದಾಧಿಕಾರಿಗಳನ್ನ ಬಹಳ ಜನ ಸೂಕ್ಷ್ಮವಾಗಿ ಸಮೀಪದಿಂದ ನಾನು ಕಂಡಿದ್ದೇನೆ. ಅದೆಲ್ಲದರಲ್ಲಿ ಉತ್ಸಾಹತೆ ಇರೋದಂದ್ರೆ ನನ್ನ ಅಂದಿಗಳು ನಾನೊಂದು ಭವನ ಮಾಡಬೇಕು, ನನ್ನ ಅಂದಿಗಳು ನಮ್ಮದು ಕಾರ್ಯ ಈ ತಾಲೂಕಿನ ಜನಮಂಚಿಗೆ ಆಗಬೇಕು ಅಂತ ನಿರಂತರ ಪ್ರಯತ್ನ ನೀವು ಏನು ಮಾಡಿದರೆ ನಿಮ್ಗೆ ನಾನು ಹುಟ್ಟುಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಸಿದೆ. ಈ ಕಡೆಗಡೆ ಮುಂದಿನವರು ಸಹಿತ ಅದು ಒಂದು ರೀತಿಯಲ್ಲಿ ಸಹಾಯ ಆಗಲಿ ಅಂತ ಹೇಳಿ ನಾನು ಆಶಿಸಿ ಈ ಭವನಗಳ ಸಹಾಯ ಮಾಡ್ತಕ್ಕಂಥ ನಾನೇ ನನ್ನ ಮನೆಗೆ ತಂದು ಕೊಟ್ಟಿಲ್ಲ. ಈ ಭಾಗದ ಜನರಿಗೆ ರಾಷ್ಟ್ರೀಯವಾಗಿ 34 ವರ್ಷ ಒಂದು ಶಕ್ತಿಯನ್ನು ಕೊಟ್ಟಿದ್ರು. ಅದರ ಪ್ರತಿಫಲವಾಗಿ ಈ ಭಾಗದ ಜನ ಏನು ಕೊಟ್ಟಿದ್ದಾರೆ ಯಾರಾದ್ರೆ ನನ್ನ ತಾಲೂಕಿನ ಮಹಾಜನತೆ ಅಭಿಮಾನದಿಂದ ನಾನು ಇವತ್ತು ಸ್ಮರಣೆ ಮಾಡಬೇಕಾಗ್ತದೆ. ಆದ ಜನ ನಮಗೆ ಅವಕಾಶ ಕೊಟ್ಟಿದ್ದಾರೆ, ನಮಗೇನೊಂದು ಆಶೀರ್ವಾದ ಮಾಡಿದ್ದಾರೆ. ಅದರ ಪ್ರತಿಫಲ ಪ್ರಾಮಾಣಿಕವಾಗಿ ನ್ಯಾಯಬದ್ಧವಾಗಿ ಎಲ್ಲಿ ಸಲ್ಲಬೇಕಾಗಿದೆ ಅಲ್ಲಿ ಕೊಡ್ತಕ್ಕಂಥ ವ್ಯವಹಾರ ಅಂತ ಹೇಳ್ಬೇಕು. ಹಂಗಾದ್ರೆ ಮಾತ್ರ ಅವ್ರು ಮೇಲ್ಪತ್ತಿ ಹಾಕಬೇಕಾಗ್ತದೆ. ಆ ವ್ಯವಹಾರವನ್ನು ಈ ತಾಲೂಕಿನಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯ ವಿಕಾಸವಾದ ಪರವಾಗಿನ ನಾನು ದೌರ್ಭಾಗ್ಯ ಮಾಡಿದ್ದೀನಿ. ಆ ಸಮಾಧಾನ ಸಂತೃಪ್ತಿ ನನಗದ ರಾಜಕೀಯ ಅವಧಿಗೆ ಬಹಳ ಶಾಶ್ವತ. ಅದರಲ್ಲಿ ಹೋದಂತರೂ ಸಹಿತ ಜನ ನಿಮ್ಮನ್ನು ಸ್ಮರಣೆ ಮಾಡಬೇಕು. ಇತಿಹಾಸದ ಕೊಡುಗೆ ಶಾಶ್ವತ ಆಗಿರಬೇಕು. ಹಂಗಾದ್ರೆ ಮಾತ್ರ ನೀವು ಸೇವೆ ಮಾಡಿದ್ರೆ ಒಂದು ಅರ್ಥವನ್ನು ಬರ್ತದೆ. ಆದರೆ ಈ ಭಾಗದಲ್ಲಿ ಅನೇಕ ಜನ ಅಂತ ಕಾರ್ಯಗಳನ್ನು ಮಾಡ್ತಕ್ಕಂಥ ಅವಕಾಶಗಳು ನಿಮಗೆ ನಮಗೆ ಸಿಗುವ ನಿರಂತರವಾಗಿ ಈ ಭಾಗದಲ್ಲಿ ಸಾಧ್ಯ ಇಲ್ಲದೆ ನನ್ನ ಸದಾಶಯ ಎನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಹಿಂದಿ ಭಾಗ ರಾಜ್ಯದ ಕೊನೆಯ ಭಾಗ ನಮ್ಮ ಭಾಷೆ ಗಟ್ಟಿತನ ಗಂಡಮಿಟ್ಟಿನ ಸರ. ಆದರೆ ನಮ್ಮ ಭೂ ಹೃದಯ ಮಾತ್ರ ಹೂವಿನಲ್ಲಿ ಬಹಳ ಸ್ಮೂತ್ ಆಗಿ ಎಲ್ಲರ ತಿಳಿಸತಕ್ಕಂಥ ವ್ಯವಧಾನ ಈ ಭಾಗದ ಜನರು ಅದು ನಮ್ಮ ಪೂರ್ವ ಸರ್ಕಾರಿ ನೌಕರು ಆಗಲಿ
इंडी शहर के अगरखेर रोड सुरपुर अस्पताल के करीब नवाज एंटरप्राइजेस आइसक्रीम और बेकरी और साथ ही अमूल के डिस्ट्रीब्यूटर और होलसेलर हैं, जहां आप लोगों के लिए कई तरह के आइसक्रीम्स और स्नैक्स की चीज़ें मौजूद हैं। अगर आपको आइसक्रीम और स्नैक्स पसंद है तो विजिट करें नवाज आइसक्रीम और बेकरी शॉप में और लुत्फ उठाएं ठंडे और कई तरह के फ्लेवर्ड आइसक्रीम का और स्नैक्स का। कॉन्टैक्ट करें फयाज इंडिकर से, जिनका नंबर है 9986108676 और 9880870676।